ಭಾರತ ಅಂದ್ರೆ ಗ್ರಾಮ, ದೇಶಮಂಟೆ ಮಟ್ಟಿ ಕಾದು, ದೇಶಮಂಟೆ ಮಂದಿ. ಭಾರತದ ಅಭಿವೃದ್ಧಿ ಅಂದ್ರೆ ಏನಪ್ಪ ಅಂದ್ರೆ ಸ್ವತಂತ್ರ ಉತ್ಸವದಲ್ಲಿ ಅವರು ಭಾಗವಹಿಸಲಿಲ್ಲ. ಒಂದೊಂದು ಗ್ರಾಮ ಒಂದೊಂದು ಗ್ರಾಮ ಇದೇನು ತಮಾಷೆ ಆಗುತ್ತೆ. ಹಳ್ಳಿಗಳು ಗ್ರಾಮಗಳು ನಾಶ. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಗಾಂಧೀಜಿಯವ್ರ ಕನಸು ಏನಿತ್ತು ನಮ್ಮ ದೇಶ ಯೋಚನೆ. ನಮಸ್ಕಾರ. ನಮ್ಮ ಅಣ್ಣ ಟಾಕೀಸ್ನ ಪ್ರಿಯ ವೀಕ್ಷಕರಿಗೆ ಭಾರತದ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳು. 2022ರ ಈ ವರ್ಷವು ನಾವು ಸುವರ್ಣ ಸ್ವಾತಂತ್ರ್ಯದ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. 75 ವರ್ಷಗಳ ಹಿಂದೆ ಭಾರತ ಹೋರಾಟಗಾರರ ಕನಸು ಏನಿತ್ತು, ಈಗ ಭಾರತದ ಪ್ರಗತಿ ಹೇಗಿದೆ, ಇದರ ಬಗ್ಗೆ ಕರ್ನಾಟಕದ ಖ್ಯಾತ ಚಲನಚಿತ್ರ ನಿರ್ದೇಶಕರು, ಚಿಂತಕರು, ಸಾಹಿತಿಗಳು ಆದಂತಹ ಶ್ರೀ ಅಬ್ದುಲ್ ರೆಹಮಾನ್ ಪಾಷರವರು ಏನು ಹೇಳ್ತಾರೆ ನೋಡೋಣ ಬನ್ನಿ. ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಹೊಸ್ತರಲ್ಲಿ ಸುಮಾರು 190 ವರ್ಷಗಳ ಹೋರಾಟದ ನಂತರ, ಕೊನೆಯ ಒಂದು 40-50 ವರ್ಷಗಳ ತುಂಬಾ ಜನಾಂದೋಲನದ ಹೋರಾಟದ ನಂತರ, ಕೊನೆಗೆ ಬ್ರಿಟಿಷರು ಕೊನೆಗೂ ಇಲ್ಲ ಇದು ಸಾಧ್ಯ ಆಗೋದಿಲ್ಲ ಅನಿವಾರ್ಯ ಆಯಿತು ಅಂತ ಸ್ವಾತಂತ್ರ್ಯ ಕೊಡೋದಕ್ಕೆ ನಿರ್ಣಯ ಮಾಡಿದ್ರಲ್ಲ, ಆವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಾಂಧೀಜಿ ಬಹಳ ಪಕ್ಷಗಳು ಮತ್ತು ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಹುತಾತ್ಮರಾಗಿದ್ದಾರೆ, ಎಲ್ಲರೂ ನೆನೆಸ್ಕೋಬೇಕು. ಆದರೆ ಗಾಂಧೀಜಿಯವರು ಮುನ್ನೆಲೆಯಲ್ಲಿದ್ದರು, ಮುಂಚೂಣಿಯಲ್ಲಿದ್ದು ಜನನ ಅವರು ಲೀಡ್ ಮಾಡಿದ್ರು ಅನ್ನೋದು ನಿಜಾನೇ. ಗಾಂಧೀಜಿಯವ್ರ ಕನಸು ಏನಿತ್ತು, ನಮಗೆ ಸ್ವಾತಂತ್ರ್ಯ ಬಂದ ನಂತರ ಬಂದೇ ಬಿಡ್ತೀನಿ ನಾವು ಸ್ವಾತಂತ್ರ್ಯ ಆಗಿಬಿಟ್ವಿ, ಬ್ರಿಟಿಷ್ ಹೊರಟೋಗ್ತಾರೆ, ನಮ್ಮ ಎಕಾನಮಿ, ನಮ್ಮ ರಾಜಕಾರಣ, ನಮ್ಮ ಶಿಕ್ಷಣ ಎಲ್ಲ ನಮ್ಮದೇ. ಅವರಿಗಿದ್ದ ಪ್ರಮುಖವಾದಂಥ ಒಂದು ಕನಸು ಅಂತಂದರೆ ಗ್ರಾಮರಾಜ್ಯ. ಆ ಗ್ರಾಮರಾಜ್ಯ ಬಹಳ ಜನಕ್ಕೆ ತಮಾಷೆಯಾಗಿ ತೋರ್ತಾ ಇತ್ತು, ನಮ್ಮ ನೆಹರು ಅವ್ರಿಗೂ ಕೂಡ ತಮಾಷೆ ಆಗ್ತದೆ. ಯಾಕಂದರೆ ಅವರು ಆಧುನಿಕ ಶಿಕ್ಷಣ ಪಡೆದವರು, ಇದರಲ್ಲಿ ಅವರ ಸಮಾನರೆಲ್ಲ ಸ್ವಲ್ಪ ಶ್ರೀಮಂತ ಇದರಿಂದ ಬಂದವರು ಹಳ್ಳಿಯಲ್ಲಿ ಎಲ್ಲಿ ಕಂಡಿದ್ದಾರೆ. ಆದರೆ ಗಾಂಧೀಜಿಯವರಿಗೆ ಒಬ್ಬರಿಗೆ ಮಾತ್ರ ಭಾರತ ಅಂದರೆ ಗ್ರಾಮ ಅನ್ನೋದರ ಬಹಳ ಸ್ಪಷ್ಟವಾದ ಪರಿಕಲ್ಪನೆ ಇತ್ತು. ಹಾಗಾದರೆ ದೇಶ ಉದ್ಧಾರ ಆಗಬೇಕು, ಭಾರತ ಉದ್ಧಾರ ಆಗಬೇಕು ಅಂತಂದರೆ ಮೂಲಭೂತವಾಗಿ ಗ್ರಾಮ ಉದ್ಧಾರ ಆಗಬೇಕು. ದೇಶ ಅಂದರೆ ಒಂದು ಒಬ್ಬ ತೆಲುಗು ಕವಿ ಹೇಳ್ತಾನೆ ಅಂತ ನಾನು ಕೇಳಿದ್ದೇನೆ, ದೇಶಮಂಟೆ ಮಟ್ಟಿ ಕಾದು, ದೇಶಮಂಟೆ ಮಟ್ಟಿ ಕಾದು, ದೇಶಮಂಟೆ ಮಂದಿ ಅಂತ. ನಾವು ಅವ್ರ ಹೆಸರು ಮರೆತು ಹೋಗಿದ್ದಕ್ಕೆ ಕ್ಷಮಿಸಬೇಕು. ಸೊ ಈ ಥರದ ಪರಿಕಲ್ಪನೆಗಳು ಎಲ್ಲ ಇದ್ದದ್ದು ಗಾಂಧೀಜಿಯವರಿಗೆ. ಅವ್ರು ಕೂತು ನಾನು ನೂಲು ಚರ್ಕಾನ ನೂಲು ಬಿಟ್ಟು ನಾನು ಬ್ರಿಟಿಷನ್ನು ಓಡಿಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದು ಅದು ಒಂಥರದ ಭಾಳಷ್ಟು ಜನಕ್ಕೆ ತಮಾಷೆಗೆ ತೋರ್ಬೋದು, ಆದರೆ ಭಾಳ ಸಾತ್ವಿಕವಾದಂಥ ಒಂದು ಹಠ ಆ ಮಾತಿನ ಹಿಂದೆತ್ತು. ಖಂಡಿತವಾಗಿ ದೇಶ ಬಿಟ್ಟು ನಮ್ಮ ಸ್ವಾತಂತ್ರ್ಯ ಕೊಟ್ಟಿದ್ದರೆ ಈ ಥರದ ಸಾತ್ವಿಕತೆಗೇ ಅಳುಕಿ ಅಂಜಿ ಬ್ರಿಟಿಷರು ಸಾಮ್ರಾಜ್ಯಶಾಹಿಗಳು ಸ್ವಾತಂತ್ರ್ಯ ಕೊಟ್ಟರು. ಸರಿ, ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಗಾಂಧೀಜಿಯವರು ಹೇಳ್ತಾ ಇದ್ದದ್ದು, ಗ್ರಾಮರಾಜ್ಯದ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಅವರು ಹೇಳ್ತಾ ಇದ್ದದ್ದು, ಅವರು ಹೇಳ್ತಾ ಇದ್ದರು ಪ್ರತಿಯೊಂದು ಗ್ರಾಮವೂ ಕೂಡ, ಲಕ್ಷಾಂತರ ಗ್ರಾಮಗಳು ಭಾರತದಲ್ಲಿ, ಭಾರತದ ಅಭಿವೃದ್ಧಿ ಅಂದರೆ ಏನಪ್ಪ ಅಂದರೆ ಒಂದೊಂದು ಗ್ರಾಮದ ಅಭಿವೃದ್ಧಿ, ಒಂದೊಂದು ಗ್ರಾಮವು ಅಭಿವೃದ್ಧಿ ಆಗಬೇಕು, ಮುಂದುವರಬೇಕು. ಗ್ರಾಮದ ಅಭಿವೃದ್ಧಿ ಅಂದರೆ ಏನು ಅಂತಂದರೆ ಅಲ್ಲಿ ಗ್ರಾಮದ ಅಭಿವೃದ್ಧಿ ಅಂದರೆ ಅಲ್ಲೇನೋ ದೊಡ್ಡ ದೊಡ್ಡ ಫ್ಲೈಓವರ್ಗಳು, ಬ್ರಿಡ್ಜ್ಗಳು, ಹೈವೇಗಳು ಬರೋಕ್ಕೆ ಸಾಧ್ಯ ಇಲ್ವಲ್ಲ. ಗ್ರಾಮದ ಅಭಿವೃದ್ಧಿ ಅಂದರೆ ಗ್ರಾಮದಲ್ಲಿ ಇರ್ತಕ್ಕಂತಹ ಮಂದಿಯ ಅಭಿವೃದ್ಧಿ ಮತ್ತು ಅಲ್ಲಿರ್ತಕ್ಕಂಥ ವೃತ್ತಿಗಳು, ಸಂಸ್ಕೃತಿಗಳು, ಹಬ್ಬಗಳು, ಹರಿದಿನಗಳು, ಸಮುದಾಯ, ಭಾಷೆಗಳು, ಜನ, ಅವರ ಅಭಿವೃದ್ಧಿ ಅಂತ. ಇನ್ನು ಒಂದು ಬಹಳ ಮುಖ್ಯವಾದಂಥ ಅಂಶ ಅವರ ಪರಿಕಲ್ಪನೆ ಇಲ್ಲಿದ್ದದ್ದು, ಅಭಿವೃದ್ಧಿ ಆಗ್ತಾ ಆಧುನಿಕತೆ ಬರಬಾರ್ದು ಅಂತ ಹೇಳಲಿಲ್ಲ. ನಾನು ಈಗ ಮೊಬೈಲ್ ಬಂದರೆ ಮೊಬೈಲ್ ಬರಬಾರ್ದು ಅಂತ ಹೇಳ್ತಿರಲಿಲ್ಲ ಅವರು, ಮೊಬೈಕ್ ಬಂದರೆ ಮೊಬೈಕ್ ಬರಬಾರ್ದು, ಟ್ರ್ಯಾಕ್ಟರ್ ಬರಬಾರ್ದು ಅಂತ ಹೇಳ್ತಿರಲಿಲ್ಲ. ಆದರೆ ಅವ್ರು ಹೇಳ್ತಾ ಇದ್ದದ್ದು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ. ಅಂದರೆ ಗ್ರಾಮ ತನ್ನ ಪಾಡಿಗೆ ತಾನು ಸ್ವಾವಲಂಬಿ ಆಗಬೇಕು, ಗ್ರಾಮದ ಒಳಗಡೆನೇ ಸ್ವಾವಲಂಬನೆ ಹುಟ್ಟಬೇಕು. ಈ ಗ್ರಾಮ ಒಂದು ಪ್ರಪಂಚವಾಗಿ, ಒಂದು ದೇಶವಾಗಿ ತನ್ನನ್ನು ತಾನು ಆಳ್ಕೊಳ್ಳೋದ್ರಿಂದ ಹಿಡಿದು ಸಮೃದ್ಧಿಯವರೆಗೆ ಹಂಚಿಕೆ ಮಾಡಿಕೊಂಡು ಪರಸ್ಪರ ಇರಬೇಕು ಅಂತ ಹೇಳುವಂಥ ಪರಿಕಲ್ಪನೆ. ಅದು ನಮಗೆ ಅರ್ಥ ಆಗಲಿಲ್ಲ. ಇವರು ಚರ್ಕಾನೂಲಿ ಅದು ಮಾಡಿ ಯಾವಾಗ ನಾವು ಬಡತನ ಉದ್ಧಾರ ಮಾಡೋದು, ಇನ್ನೊಂದು ಮಾಡೋದು ಅಂತ ನಾವು ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು, ಹೈವೇಗಳನ್ನು, ರಸ್ತೆಗಳನ್ನು, ಫ್ಯಾಕ್ಟ್ರಿಗಳನ್ನು, ಕಾರ್ಖಾನೆಗಳನ್ನು ತಂದ್ವಿ, ಅದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಆದರೆ ಗಾಂಧೀಜಿಯವರ ಮಾತಿಗೆ ಅದು ಭಿನ್ನ ಆಗಿರಲಿಲ್ಲ. ಆದರೆ ಅಲ್ಲಿಂದ ಹಿಡಿದು ಗಾಂಧೀಜಿಯವರು ಎಷ್ಟು ಬೇಜಾರು ಮಾಡಿಕೊಂಡ್ರು ಆಗ ದಿನಗಳಲ್ಲಿ ಅಂತ ಕಥೆಗಳೇ ಬೇರೆ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ, ಸ್ವಾತಂತ್ರ್ಯ ಉತ್ಸವದಲ್ಲಿ ಅವರು ಭಾಗವಹಿಸಲಿಲ್ಲ. ನಮ್ಮ ದೇಶ ಅದ್ರ ಬಗ್ಗೆ ಯೋಚನೆ ಮಾಡಬೇಕು.
ಸರಿ ನಮ್ಮ ಗಾಂಧೀಜಿಯವರು ಏನಾರ ಮಾಡ್ಕೊಳ್ಳಿ ಅಂತ ಹಂಗಾಯ್ತಲ್ಲ. ಆಮೇಲೆ ನಮ್ಮ ಅಭಿವೃದ್ಧಿಕಾರರು ಇದೆಲ್ಲ ಮಾಡ್ತಾ ಶುರುವಾಗಿ ಆಮೇಲೆ ಆಧುನೀಕರಣ ಆಯಿತು, ಆಮೇಲೆ ಫ್ಯಾಕ್ಟ್ರಿಗಳು ಬಂದು, ಸಂಸ್ಥೆಗಳು ಬಂದು, ಆಮೇಲೆ ಜಾಗತೀಕರಣ ಆಯಿತು, ಉದಾರೀಕರಣ ಆಯಿತು. ಇವೆಲ್ಲ ಆಗೋದ್ರ ಮೂಲಕ ನೋಡೋದಕ್ಕೆ ಚಮಕ್ ಅಂತೀವಲ್ಲ, ಅದೆಲ್ಲ ಆಯಿತು ನಮ್ಮ ದೇಶದಲ್ಲಿ. ಆದರೆ ಹಳ್ಳಿಗಳು, ಗ್ರಾಮಗಳು ನಾಶ, ತಮ್ಮ ಅಸ್ಮಿತೆಯನ್ನೇ ಕಳ್ಕೊಂಡು ಎಷ್ಟು ಮಟ್ಟಿಗೆ ಅನಾಸಕ್ತಿ ಉಂಟಾಯಿತು ಅಂದರೆ, ಹಿಂದಿನ ತಲೆಮಾರಿನವರು ಅಪ್ಪ ಅಜ್ಜಂದರು ಅಲ್ಲೇ ಜೀವನ ನಡೆಸಿ ಎಷ್ಟು ಸುಖವಾಗಿದ್ದರು, ಎಲ್ಲ ಥರದ ಜಾತಿ ಧರ್ಮ ಸಮುದಾಯದವ್ರ ಜೊತೆಗೆ ಸೇರಿಕೊಂಡು ಅಲ್ಲಿದ್ದರು. ಅವ್ರಿಗೆ ಏನಾಗ್ತಿದ್ವು ಅಂತಂದರೆ, ತಮಗೆಲ್ಲ ಗೊತ್ತು, ನಾವು ಕೂಡ ಹಳ್ಳಿಯಿಂದ ಬಂದವರು, ತಾವು ಹಳ್ಳಿಯಿಂದ ಬಂದವರು. ನನ್ನ ವಯಸ್ಸಿನಲ್ಲೂ ನಾನು ಅಲ್ಲಿ ಕಂಡಿದ್ದೇನೆ, ಒಂದು ಗ್ರಾಮದ ಮಟ್ಟದಲ್ಲಿ ಒಬ್ಬರು ಇನ್ನೊಂದು ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ರು, ಅವರು ಸಾರಿ ಇನ್ನೊಬ್ಬರು ಹೊಲಗಳಲ್ಲಿ ಕೆಲಸ ಮಾಡ್ತಿದ್ರು. ಅವರು ನಿಮ್ಮದಾಯ್ತೇನಯ್ಯ ನಾನು ಈಗ ಬರಲ್ಲ ನಿಮ್ಮ ಮನೆಗೆ, ಇವರು ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಕೂಲಿ ನಾಲಿಯ ಪ್ರಶ್ನೆ ಇರಲಿಲ್ಲ, ಗೊತ್ತಾಯ್ತಾ. ಆಮೇಲೆ ಉಳಿದ ಕಸುಬುದಾರರು ಇದ್ದಾರಲ್ಲ, ಮಡಕೆಯಿಂದ ಹಿಡಿದು ಕಮ್ಮಾರಿಂದ ಚಮ್ಮಾರಿಂದ, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕಸುಬುಗಳನ್ನು ಉತ್ಪನ್ನಗಳನ್ನು ಒದಗಿಸ್ತಾ ಇದ್ರು. ಅವರಿಗೆ ಧಾನ್ಯ ನಾವು ಕೊಡ್ತಾ ಇದ್ವಿ. ಇದನ್ನು ಸ್ವಾವಲಂಬನೆ ಅಂತ ಗಾಂಧೀಜಿಯವರು ಕರೀತಾ ಇದ್ರು. ಯಾವಾಗ ಜಾಗತೀಕರಣ, ಆಮೇಲೆ ನಗರೀಕರಣ ಇವೆಲ್ಲ ಬರೋಕ್ಕೆ ಶುರು ಆಯ್ತಲ್ಲ, ಇದು ಸಣ್ಣ ಸಣ್ಣ ಮಟ್ಟದ ಎಕಾನಮಿಗಳು ಇದು ಸರಿ ಹೋಗ್ತಾ ಇರಲಿಲ್ಲ. ಬಂಡವಾಳಶಾಹಿಗಳಿಗೆ ಸಾಮ್ರಾಜ್ಯಶಾಹಿಗಳು ಹೋದರು, ಭಾಳ ಕಷ್ಟಪಟ್ಟು ಕಳಿಸಿ. ಬಂಡವಾಳಶಾಹಿಗಳಿಗೆ ಒಂದೊಂದು ಗ್ರಾಮ ಇದೇನು ತಮಾಷೆ ಆಗೋಯ್ತು. ಅವ್ರಿಗೆ ದೊಡ್ಡ ಫ್ಯಾಕ್ಟ್ರಿ ನಡಿಬೇಕು ಅಂತಂದರೆ ಅವರಿಗೆ ಈ ಮಾದರಿಯಲ್ಲಿ ಚರಕ ಹಾಕ್ಕೊಂಡು ಕೂತ್ಕೋತಾರ, ತಮಾಷೆ ಆಗಿ ತೋರ್ತು ಅವರಿಗೆ. ಯಾವಾಗ ದೊಡ್ಡ 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 ಉದ್ಯಮಿಗಳು ಬಂದು ಅವರು ಗ್ರಾಮದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಗ್ರಾಮದಿಂದ ಹೊರಗಿಡಬೇಕು. ಕೆಲಸಗಾರರಬೇಕು, ಎಲ್ಲಿಂದ ಬರಬೇಕು, ಗ್ರಾಮದಿಂದ ಬರಬೇಕು, ಗೊತ್ತಾಯ್ತಾ. ಸೊ ಗ್ರಾಮದಿಂದ ಕೆಲಸಗಾರರನ್ನು, ಯುವಕರನ್ನು ಆಕರ್ಷಣೆ ಮಾಡೋದಕ್ಕೆ ಅನೇಕ ಥರದ ಆಕರ್ಷಣೆಗಳನ್ನು ಇದು ಮಾಡಬೇಕು. ನಮ್ಮ ಹಳ್ಳಿಗಳಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಕೊನೆ ಪಕ್ಷ ಬೆಂಗಳೂರು, ಬಾಂಬೆ ಅಲ್ಲದಿದ್ದರು ಕೊನೆ ಪಕ್ಷ ಬೆಂಗಳೂರಿಗೆ ಬಂದಿರಬೇಕು. ಅಲ್ಲಿ ಹೋದರೆ ಅಂತ ಒಬ್ಬ ಕನಸು ಕಟ್ಟಿ ಹೇಳ್ತಾನೆ, ಇಲ್ಲಿಯ ಬಣ್ಣಗಳನ್ನು, ಇಲ್ಲಿಯ ರಂಜನೆಗಳನ್ನು ಅವನು ಕಣ್ಣಿ ಕಟ್ಟಿಸ್ತಾನೆ, ಏನು ಕನಸು ಕಾಣಿಸ್ತಾನೆ. ಇವರು ಒಂದಕ್ಕೊಂದು ದಿವಸ SSLC ಪಾಸ್ ಮಾಡಿದ ನಂತರವೂ ಕೂಡ ತಮ್ಮ ಕೆಲಸದಲ್ಲಿ ಯಾಕೆ ಕೆಲಸ ಮಾಡಬೇಕು, ನೀವು ಒಂದು ಸಲ ಬರುವಾಗ ಒಂದು ಸಲ ಹೇಳಿದ್ರಿ ನೀವು, ಹಳ್ಳಿಯಲ್ಲಿ ತಾನೇ 4 ಜನಕ್ಕೆ ಉದ್ಯೋಗ ಕೊಡುವಂಥ ಭೂ ಮಾಲೀಕ ಆಗಬಹುದಾಗಿದ್ದ ಒಬ್ಬ ಯುವಕ ಅಲ್ಲೇನೂ ಆಕರ್ಷಣೆ ಇಲ್ಲ ಅಂತ ಬೆಂಗಳೂರಿಗೆ ಓಡಿ ಬಂದುಬಿಡ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿಯಾಗಿದ್ದ, ಇಂಥವ್ರ ಮಗ, ಇಂಥವ್ರ ಮೊಮ್ಮಗ, ಇಂಥವ್ರ ತಮ್ಮ ಅಣ್ಣ ಅಂತ ಒಂದು ಅಸ್ಮಿತೆ ಇತ್ತಲ್ಲ ಅವನಿಗೆ, ಇಲ್ಲಿಗೆ ಬಂದಮೇಲೆ ಎಲ್ಲ ಕಳ್ಕೊಂಬಿಡ್ತಾನೆ. ಅವನು ಬೆಟಾಬೈಲಲ್ಲಿ ಮೆಜೆಸ್ಟಿಕಲ್ಲಿ ಇದ್ಕೋತಾನೆ, ಕೇಳೋರೆಲ್ಲ ಹೇಳ ಏನಾದರೂ ಒಂದು ವಾಹನ ಬಂದು ದಡ ಅಂತ ಹೊಡ್ಕೊಂಡು ಹೋಯ್ತು ಅಂದರೆ ಕೇಳೋರ ನಾಯಿಗೂ ಕೂಡ ಕಡೆಯಾಗಿಬಿಡ್ತಾನೆ. ಆದರೆ ಇಲ್ಲಿಗೆ ಬರುವಾಗ ಬರೋವರೆಗೆ ಪಾಪ ಅವನಿಗೆ ಗೊತ್ತಾಗಲ್ಲ. ಸೊ ಇಲ್ಲಿ ಒಂದು ಕಡೆ ಕೃಷಿಯಲ್ಲಿ ಮತ್ತು ಗ್ರಾಮದ ಬದುಕಿನಲ್ಲಿ ಅನಾಕರ್ಷಣೆ ಉಂಟಾಗಿದ್ದು ಅಥವಾ ಆಕರ್ಷಣೆ ಇಲ್ಲ ಅನ್ನುವಂಥ ಭ್ರಮೆಯನ್ನು ಅವಲ ತಲೆಯಲ್ಲಿ ತುಂಬಿದ್ದು, ಇನ್ನೊಂದು ಕಡೆಗೆ ಈ ಆಕರ್ಷಣೆ ಮತ್ತು ಬಣ್ಣದ ಭ್ರಮೆಯನ್ನು ತುಂಬಿದ್ದು. ಇದರಿಂದಾಗಿ ನಮ್ಮ ಇಡೀ ಹೆಚ್ಚು ಗ್ರಾಮಗಳೇ ಜೀವ ನಮ್ಮ ದೇಶಕ್ಕೆ ಈಗಲೂ ಕೂಡ ಅನುಮಾನವೇ ಇಲ್ಲ ರೀ. ಸೊ ಅಂಥದ್ದಾಗಿ ಗ್ರಾಮಗಳು ಸ್ವರಾಜ್ಯವನ್ನು ಕಳ್ಕೊಂಡು, ಸ್ವಾವಲಂಬನೆಯನ್ನು ಕಳ್ಕೊಂಡು, ಜೀವನೇ ಕಳ್ಕೊಂಡು.